ಹೋಗ್ತದೆ. 15,000 ಕೊಟ್ಟು, 20,000 ಕೊಟ್ಟು, 50,000 ಕೊಟ್ಟು ಮನ ಬಲ್ಲಂತ ತೊಗೊಂಡೋಗಿದ್ದಾರೆ. ಹೀಗಾಗಿ ಇವರು ಸಹಿತಿಲ್ಲೇ ಉಳಿತಾಯ ಇಲ್ಲ. ಯಾರು ದುಡ್ಡು ಉಳಿತಾ ಇದ್ದಾರೆ ಅವರು ಉಳಿತಾಯ ಇಲ್ಲ. ಯಾಕಂದರೆ ಮ್ಯಾಕ್ಸಿಮಮ್ ಟ್ಯಾಕ್ಸ್ ಕೊಟ್ಟು ನಾವು ಲಾಭ ಹೆಂಗೆ ಮಾಡೋಕ್ಕೆ ಸಾಧ್ಯದ, ನಾವು ಬದುಕಿ ಉಳಿದಕ್ಕೆ ಹೆಂಗೆ ಸಾಧ್ಯದ, ಮತ್ತು ಅವ್ರಿಗೆ ಇಲ್ಲಿ ಅವ್ರಿಗೆ ಒಂದು ಸೆಕ್ಯುರಿಟಿ ಅಥವಾ ಒಂದು ನೆಮ್ಮದಿಯಿಂದ ವರ್ಕ್ ಮಾಡೋದಕ್ಕೆ ಅವಕಾಶ ಇಲ್ಲ. ಪ್ರತಿಯೊಂದರಲ್ಲೂ ರಾಜಕೀಯ ಹಸ್ತಕ್ಷೇಪ. ಯಾಕಂದರೆ ಈಗ ನಿಮ್ಮ ಎಲೆಕ್ಟ್ರಾನ್ ಬಾಂಡ್ಗಳ ಬಗ್ಗೆ ನೀವು ಕೇಳಿದ್ದೀರಿ. ಎಲೆಕ್ಟ್ರಾನ್ ಬಾಂಡ್ಗಳನ್ನು ಒಂದು ಕಡೆ ಈ ಸರ್ಕಾರ ನಿಮ್ಮ ಸರ್ಕಾರ ಇದ್ದು ಅಂದರೆ ಮೋದಿಯವ್ರ ಸರ್ಕಾರ ಹೆಲ್ಪ್ ಮಾಡ್ತದೆ, ಇನ್ನೊಂದು ಕಡೆಯಿಂದ ನೀವು ಅವ್ರಿಗೆ ಈ ಪೊಲಿಟಿಕಲ್ ಫಂಡನ್ನು ಕೊಡುವಂಥ ಅನಿವಾರ್ಯತೆಗಳು ತಂದಿಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಪ್ರಾಮಾಣಿಕವಾಗಿಯೂ ಸಹಿತ ಅವ್ರು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮನೋಭಾವ ಈ ಒಂದು ಬುದ್ಧಿವಂತ ವರ್ಗದಲ್ಲಿ ಬಂದದ. ಇವರು ಹೀಗಾಗಿ ಈ ದೇಶ ಬಿಟ್ಟು ಮತ್ತೊಂದು ದೇಶಗಳಿಗೆ ಹೋಗ್ತಾ ಇದ್ದಾರೆ, ಅದರಲ್ಲೂ ಯುರೋಪಿಯನ್ ಕಂಟ್ರಿಗೆ ಹೋಗ್ತಾ ಇದ್ದಾರೆ. ಹೆಚ್ಚಿಗೆ ದುಡ್ಡು ಮಾಡುವಷ್ಟು ದೇಶಗಳು ಯಾವಿದ್ದಾವೆ ಅಲ್ಲಿ ಹೋಗ್ತಾ ಇದ್ದಾರೆ, ಅಮೇರಿಕಂಥ ದೇಶಗಳಿಗೆ ಹೋಗ್ತಾ ಇದ್ದಾರೆ. ಹೀಗಾಗಿ ಈ 15,00,000 ಜನ, ಈ ಕೆನೆ ಪದರಿನ ಬುದ್ಧಿವಂತ ಜನ ಹೋದ್ಮೇಲೆ ಇಲ್ಲಿ ಉಳಿಯವ್ರು ಯಾರು ಅಂತ ಇವಾಗ ದುಡ್ಡು ಹುಡ್ತೀವಿ ಮಾಡ್ತೀವಿ ಅಂತನ್ನುವಂಥ ಈ ಕಾರ್ಪೊರೇಟ್ಗಳು ಅದು ದುಡ್ಡು ಯಾರು ತೊಗೊಳೋರು, ಇದೇ ದುಡ್ಡನ್ನು ನಮ್ಮ ಟ್ಯಾಕ್ಸ್ನ ಬಂದ ದುಡ್ಡನ್ನು ಅವ್ರು ತೊಗೊಂಡು ಮಾಡೋರು. ಅದರಾಗ 50% 40% ಈ ಸರ್ಕಾರ ಕೊಟ್ಟ, ಈ ಉಳಿದ 60%ರಲ್ಲಿ ಇವ್ರು ಕೆಲಸ ಮಾಡ್ಕೋಬೇಕು. ಅದರಲ್ಲಿ ಅವರು ಅಷ್ಟು ಹೊಡೆದ ಮಾಡಿ ಲಗ್ಜುರಿಯಸ್ ಮಾಡಿ ಉಳಿದಿದೆ ಅಷ್ಟಪ್ಪ ಇಲ್ಲೇ. ಹೀಗಾಗಿ ನಮ್ಮಲ್ಲಿ ಯಾವುದೇ ಅಭಿವೃದ್ಧಿಗಳು ಆಗ್ತಾ ಇಲ್ಲ. ಇವತ್ತು ರಿಸಲ್ಟ್ ಹೇಳಿ ನಾನು ನಿಮ್ಗೆ, ಮೊದಲನೇದಾಗಿ ಸಂಸತ್ ಸೋರಾಗತ್ತೈತೆ, ಎರಡನೇದಾಗಿ ಹಿಮಾಚಲ ಪ್ರದೇಶ ನೀವು ನೋಡಿದ್ದೀರಿ, ಅಲ್ಲೇ ಹಿಮಾಚಲ ಪ್ರದೇಶ ಆಗಿರ್ಬೋದು, ಉತ್ತರಾಖಂಡ ಆಗಿರ್ಬೋದು, ಯಾವ ರೀತಿಯಾಗಿ ಟ್ರಲ್ಗಳು ಬೀಳ್ತಾ ಇದ್ದಾವೆ, ಯಾವ ರೀತಿಯಾಗಿ ಗುಡ್ಡುಗಳು ಉದುರಿ ಬೀಳ್ತಾ ಇದ್ದಾವೆ, ಹಂಗೆ ಪಟ 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 ಬಿದ್ದು ಹೋಗ್ತಾ ಇದ್ದಾವೆ. ಈ ಕಳೆದ 10 ವರ್ಷಗಳಲ್ಲಿ ಸಾವಿರಾರು ಜನ ಇವುಗಳಲ್ಲಿ ತಮ್ಮ ಜೀವನ ಕಳ್ಕೊಂಡಿದ್ದಾರೆ. ಉತ್ತರ ಭಾರತದ ಮಳೆಯಿಂದಾಗಿ, ಅಲ್ಲಿ ಅಭಿವೃದ್ಧಿ ಕಾರ್ಯಗಳಿಂದಾಗಿ. ಅಭಿವೃದ್ಧಿ ಕಾರ್ಯ ರೋಡ್ಸ್ ಮಾಡಿದ್ರಲ್ಲ ಸೆಕ್ಯೂರಿಟಿ ಕೊಡುವಂಥದ್ದು, ಅದು ಸಹಿತ ಆಗಿಲ್ಲ ಕೆಲಸಗಳು. ಕೆಲವೊಂದು ಕಡೆ ನೀವು ಟನಲ್ ಮಾಡಿದರೆ ಟನಲ್ಗಳು ನೀರು ಬಂದ ಅವು ಟನಲ್ಗಳು ಬಂದಾಗುವಂಥದ್ದು ದೆಹಲಿಯಲ್ಲಿ ಮನೆ ನೋಡಿದೆ. ನೀವು 3 ಜನ IAS ಒಂದು ಏನಪ್ಪ ಅಪೇಕ್ಷೆ ಮಾಡ್ಕೊಂಡು ಹೋದಂಥ ಅಭ್ಯರ್ಥಿಗಳು ನಿರ್ಲಿಸುತ್ತೋದಂಥದ್ದು ಇನ್ನೂ ಅನೇಕ ಇದೇ ರೀತಿಯಾಗಿ. ನಾವು ಅಭಿವೃದ್ಧಿ ಅಂದರೆ ಕಾಂಕ್ರೀಟೀಕರಣ ಮಾಡೋದು ತಿಳ್ಕೊಂಬಿಟ್ಟಿವಿ. ಕಾಂಕ್ರೀಟ್ ತಂದು ಹಾಕೋದು, ಗಟ್ಟಿ ಮಾಡ್ಕೊಳ್ಳೋದು, ರೋಡ್ ಗಟ್ಟಿ ಮಾಡೋದು, ಹೋಗೋದು ಬರೋದು. ಆದರೆ ಅದೇ ಕಾಲಕ್ಕೆ ಈ ಅಭಿವೃದ್ಧಿಪ್ಪ ಅಂತಂದ್ರೆ ನಿಸರ್ಗ ಉಳಿಬೇಕು, ಆ ನೀರು ದಾಟಿ ಹೋಗ್ಬೇಕು, ಅದಕ್ಕೂ ವ್ಯವಸ್ಥೆ ಮಾಡಬೇಕಲ್ಲ ವೈಜ್ಞಾನಿಕವಾಗಿ. ಅವು ಇಲ್ಲ, ಎಂಥ ಒಂದು ವೈಜ್ಞಾನಿಕ ಅಭ್ಯಾಸ ಮಾಡಿ ಸಿಕ್ಕಾಪಟ್ಟೆ ಖರ್ಚು ಮಾಡಿ ಒಂದು ನಾವು ಏನು ಇವ ಸಂಸತ್ತನ್ನು ಕಟ್ಟಿದ್ವಿ, ಅಲ್ಲಿ ರಾಜ್ಯಸಭೆಯಲ್ಲಿ ನೀರು ಹರ್ಕೊಂಡು ಹೋಗ್ತದೆ ಅಂದ್ರೆ ಏನಿತ್ತು ಅರ್ಥ? ಇನ್ನು ಇನ್ನುಳಿದ ಪರಿಸ್ಥಿತಿ ಏನು? ಬಿಹಾರದಲ್ಲಿ ಏನಾಗಿದೆ? 15ಕ್ಕೂ ಹೆಚ್ಚು ಬ್ರಿಡ್ಜ್ಗಳು ಈ ಒಂದು 4-5 ತಿಂಗಳಲ್ಲಿ ಬಿದ್ದೋದು ನೋಡಿದ್ರೆ ಡಾ 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 ಇದು ಅಭಿವೃದ್ಧಿನಾ? ಇಂಥ ಅಭಿವೃದ್ಧಿಗೆ ಮತ್ತೆ 50,000 ಕೋಟಿ ತೆಗೆದಿರುವಂಥ ಅವಶ್ಯಕತೆ ಇತ್ತಾ ಅನ್ನುವಂಥ ದೊಡ್ಡ ಮೂಲಭೂತ ಪ್ರಶ್ನೆ. ಅದಕ್ಕೆ ಹೇಳ್ಬೋದು ನಾವು, ಅವರು ಹೇಳ್ಬೋದು ಇಲ್ಲ ಇದು ಅನಿವಾರ್ಯ ಇದೆ ಅಂತೆ. ಆದರೆ ಇವತ್ತು ಅನಿಸ್ಲಿಕ್ಕೆ ಮೋದಿ ಅವರಿಗೆ ಆಯಿತು ಅಥವಾ ಅವ್ರ ಕಾಲ ಅಂತ್ಯ ಆದ ಕಾಣ್ತದೆ. ಅವರಿಗೆ ಈಗಾಗಲೇ ಏನು ಮಾತಾಡಬೇಕಾಗಿತ್ತು ಮನ್ ಕಿ ಬಾತ್ದಲ್ಲೋ ಮತ್ತಲ್ಲೋ ಹೋದ್ರಲ್ಲಿ ಮಾತಾಡಿ 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 ಯೋಜನೆಯನ್ನು ಘೋಷಣೆ ಮಾಡಿ 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 ಅವಕ್ಕೆಲ್ಲ ದುಡ್ಡು ಇಲ್ದಂಗೆ ಮಾಡಿ ಪ್ರಚಾರಕ್ಕೆ ಅದರಲ್ಲಿ 100 ರೂಪಾಯಿ ಇರಲಿ, 50-60 ರೂಪಾಯಿ 70 ರೂಪಾಯಿ ಖರ್ಚು ಮಾಡಿ ಉಳಿದು 30ರಲ್ಲಿ ಅವ್ರಿಗೆ ಅದನ್ನು ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ. ಹೀಗಾಗಿ ಇವತ್ತು ಮೋದಿಯವರು ಈ ದೇಶಕ್ಕೆ ಬಡತನ ಹೆಚ್ಚು ಮಾಡಿದರು, ನಿರುದ್ಯೋಗ ಹೆಚ್ಚು ಮಾಡಿದರು, ಏನಿಲ್ಲ. ಇಲ್ಲ ನಮ್ಮ ಕರ್ನಾಟಕದಲ್ಲಿ KPSC ನಿಮಗೆ ಗೊತ್ತದೆ, ಕೇವಲ ಒಂದು 2,000 ರೂಪಾಯಿ ಸಮಥಿಂಗ್ ಪೋಸ್ಟ್ಗಳನ್ನು ಕರೆದಾರೆ, ಅದಕ್ಕೆ 12-15 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಈ ರೀತಿಯಾಗಿ ನಿರುದ್ಯೋಗ ಇಡೀ ದೇಶ ತುಂಬ, ಇವು ಖಾಲಿ ಇದ್ದಂಥವು ಇವು ಸೀಟುಗಳು 2-2.5 ಸಾವಿರಕ್ಕೆ, ಅದಕ್ಕೆ 15-15 ಲಕ್ಷ ಜನ ಆಗ್ತಾ ಇದ್ದಾರೆ. ಅಲ್ಲದೇ ಉತ್ತರ ಭಾರತದಲ್ಲಿ ನೋಡ್ತಾ ಇದ್ವಿ, ಪೇಪರ್ ಲೀಕ್ಗಳು ನೋಡ್ತಾ ಇದ್ವಿ, ಎಕ್ಸಾಮ್ಸ್ ಪರಿಸ್ಥಿತಿಗಳು ನೋಡ್ತಾ ಇದ್ದೀವಿ. ಇಂಥ ಪರಿಸ್ಥಿತಿಯಲ್ಲಿ ಯಾವ ನೀವು ಎಷ್ಟು ದುಡ್ಡು ಕೊಡ್ತೀನಿ ಅಂತ ಸಹಿತ ಬುದ್ಧಿವಂತರು ಇಲ್ಲಿ ನಿಂತು ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ತಾವು ದುಡಿದಿದ್ದಿಲ್ಲ ಟ್ಯಾಕ್ಸ್ ಪೇದಲ್ಲಿ ಅಥವಾ ಮತ್ತೊಂದು ರೂಪಾಯಿ ಕೊಡೋದು, ಜೊತೆಗೆ ಸರ್ಕಾರಕ್ಕೆ ಪೊಲಿಟಿಕಲ್ ಫಂಡ್ ಕೊಡೋದು, ಅದು ಗುಪ್ತವಾಗಿ ಕೊಡೋದು. ನಾವು ಸಿಕ್ಕೊಂಡು ಹೆಸರು ಕೇಳೋದು ಯಾರದಪ್ಪ? ಈ ಕಾರ್ಪೊರೇಟ್ಗಳು. ಅದಕ್ಕೆ ಹುಷಾರು ಬೇಡಪ್ಪ, ನಮಗೆ ನಾವು ದೇಶ ಬಿಟ್ಟು ಹೋಗೋಣ ಅಂತೇಳಿ ಇಲ್ಲಿ ಬುದ್ಧಿವಂತ ವರ್ಗಗಳು ಹೊಂಟಿದ್ದಾರೆ. ಇಲ್ಲಪ್ಪ ಬಡವರಿಗೆ, ಅಜ್ಞಾನಿಗಳಿಗೆ, ಶಿಕ್ಷಿತರು ಅಲ್ಲದವರಿಗೆ ಬೇರೆ ಇಲ್ಲಿ ಆಗಿಲ್ಲ, ಇಲ್ಲೇ ಉಳಿಬೇಕು. ಅವ್ರನ್ನ ಯಾರೂ ಕರ್ಕೊಳ್ಳೋದಿಲ್ಲ, ಯಾವ ದೇಶಕ್ಕೂ ಕರ್ಕೊಳ್ಳೋದಿಲ್ಲ ಅವ್ರನ್ನ. ಯಾವುದೇ ಇನ್ನೊಂದು ದೇಶ ಇಲ್ಲಿ ಬುದ್ಧಿವಂತರನ್ನ, ಜ್ಞಾನಿಗಳನ್ನು, ವೈಜ್ಞಾನಿಕ ಚಿಂತಕರನ್ನು ತಗೊಳ್ತಾರೆ ವಿನಃ ಇಲ್ಲಿಯೇ ಗೊಂದಲ ಮಾಡುವಂಥವ್ರು, ಗದ್ದಲ ಮಾಡುವಂಥವ್ರು, ಜಾತಿಯ ಮತ್ತು ಧರ್ಮದ ಹೆಸರಲ್ಲಿ ಬಡದಾಡುವಂಥವ್ರನ್ನ ಯಾವ ದೇಶದೊಳಗೆ ತಗೊಳ್ಳೋದಿಲ್ಲ. ಅವ್ರು ಇಲ್ಲೇ ಇರಬೇಕಾಗ್ತದೆ. ಮತ್ತು ಅವ್ರಿಗೆ ಉದ್ಯೋಗಗಳಿಲ್ಲ, ಇನ್ನೊಂದು ದೊಡ್ಡದು ಉದ್ಯೋಗ ಕೊಡುವಂಥ ಬುದ್ಧಿವಂತರು ಈ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ. ಹೀಗಾಗಿ ಈಗ ಮುಂಬರುವ ದಿನಗಳಲ್ಲಿ ಮತ್ತೆ ಅದ ಪಾರ್ಚಿಡದಿಂದಾಗೆ ಮೋದಿಯವರು ಹೊಸದನ್ನು ಏನಾದರೂ ಏನನ್ನೂ ಸಾಧಿಸುವ ಸ್ಥಿತಿಯಲ್ಲಿಲ್ಲ. ಹೀಗಾಗಿ ಅವ್ರು ಏನು ಉತ್ತರ ಕೊಡಬೇಕಾಗಿದೆ? ಅದರಲ್ಲೂ ಈ ಅಂತೆ ಅವ್ರಿಗೆ ಒಂದು ದೊಡ್ಡ ಸಮಸ್ಯೆ ಬಂದೇನಂತಿದ್ದಪ್ಪ ಅಂದರೆ ಮುಂಬರುವ ಎಲೆಕ್ಷನ್ ಮಹಾರಾಷ್ಟ್ರ
ಹರಿಯಾಣ, ಜಾರ್ಖಂಡ್ ಇವುಗಳ ಇಲೆಕ್ಷನ್ ಇಲ್ಲೇನಾದರೂ ಮೋದಿಯವರ ಸೋತ್ರ ಅವರ ಆಯುಷ್ಯ